ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಫಾಸ್ಟಾಗಿ ಕಾರ್ ಹತ್ರ ಇದ್ದೀನಿ ಯಾಕೆಂದರೆ ಫ್ರಂಟ್ ಸೀಟ್ಗೋಸ್ಕರ ಭಾವನಾ ಅಭಿನವ್ ಇಬ್ಬರು ಜಗಳ ಆಡ್ತಾಯಿದ್ರು ನಾನು ಅವ್ರಿಬ್ರಿಗೂ ಮೋಸ ಮಾಡಿಬಿಟ್ಟು ನಾನು ಫಸ್ಟಾಗಿ ಕುತ್ಕೊತಾ ಇದ್ದೀನಿ ಯಾರು ಕೂತ್ಕೋತಾರೋ ಅವ್ರದ್ದು ಅಂತ ಅದು ಅವ್ರಿಬ್ರದ್ದು ಜಗಳ ಜಾಸ್ತಿ ಇದ್ದಿದ್ದರಿಂದ ಭಾವನಾ ಮತ್ತು ನಾನು ಹೋಗಿಂದೆ ಕುತ್ಕೊಂಡೆ ಅಭಿನವ್ ಯಾಕೋ ನನಗೆ ವಾಂತಿ ಬರ್ತಾಯಿದೆ ಅಂತ ಹೇಳ್ದೆ ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಫ್ರೆಂಡ್ ಸೀಟ್ ಬಿಟ್ಕೊಟ್ಟೆ ಅಷ್ಟೇ ಅಲ್ಲಿವರೆಗೂ ಬಂದಿದ್ದೆ ಪುಣ್ಯ ಚಿಕ್ಕಬಳ್ಳಾಪುರಕ್ಕೆ ಹೋದರೆ ಚಿಕ್ಕಬಳ್ಳಾಪುರದಲ್ಲಿ ಬೇಕ್ರಿ ಇದೆ ಅಂದರೆ ಬೇಕಾದಷ್ಟು ಬೇಕ್ರಿ ಇದೆ ಅದರಲ್ಲಿ ಒಂದು ಬೇಕ್ರೀಲಿ ದಿಲ್ಪಸ್ ಅಂತ ತುಂಬ ಫೇಮಸ್ ಆಗಿತ್ತು ಲಾಸ್ಟ್ ವ್ಲಾಗಲ್ಲಿ ಕೂಡ ನಾನು ಅದನ್ನು ಹಾಕಿದ್ದೀನಿ ಆವಾಗ ಹೋದಾಗ ನಾವು ಅಲ್ಲಿಗೆ ಹೋಗಿದ್ವಿ ಆದರೆ ಈ ಸತಿಯಲ್ಲಿ ತುಂಬಾ ಚೆನ್ನಾಗಿರಲಿಲ್ಲ ನಾವು ದಾರಿಲಿ ಹೋಗ್ತಾನೆ ತಿಂತಾ ಇದ್ವಿ ಅದರಿಂದ ನಾನು ಈ ಸತಿ ಅಂಗಡಿ ಅಡ್ರೆಸ್ ಇಲ್ಲ ಲಾಸ್ಟ್ ಟೈಮ್ ಹೋಗುವಾಗ ಮತ್ತು ನಮ್ಮ ತಂದೆ ತುಂಬ ಸತಿ ತರ್ತಾಯಿದ್ರು ಅವಾಗ ತುಂಬಾ ಚೆನ್ನಾಗಿರ್ತಿತ್ತು ಇವಾಗ ಎಲ್ಲ ಮಾಮೂಲಿಯಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೋ ಅದೇ ಥರ ಆಯಿತು ನಾನು ಅದಕ್ಕೆ ಅದನ್ನು ಇಲ್ಲ ಅಲ್ಲಿಂದ ಮುಂದಕ್ಕೆ ಹೋದ್ವಿ ತುಂಬಾ ಚೆನ್ನಾಗಿರೋಂಥ ವಾತಾವರಣ ನಾವು ಲಾಸ್ಟ್ ಟೈಮ್ಗೆ ಹೋಗಿದ್ದಕ್ಕೂ ಈ ಟೈ ಈ ಸತಿ ಹೋಗಿದ್ದಕ್ಕೂ ಭಾಳ ವ್ಯತ್ಯಾಸ ಇದೆ ಭಾಳಷ್ಟು ಚೇಂಜಸ್ ಆಗಿಬಿಟ್ಟಿದೆ ಅಲ್ಲಿ ಲೈಟಿಂಗ್ಸೂ ಅಷ್ಟೇ ಸ್ವಲ್ಪ ಚೇಂಜಸ್ ಆಗಿದೆ ಮತ್ತು ಹೋಟ್ಲುಗಳು ಅಷ್ಟೇ ಸಿಕ್ಕಾಪಟ್ಟೆ ಹೋಟ್ಲುಗಳಾಗ್ಬಿಟ್ಟಿದೆ ನನಗಂತೂ ಈ ಸತಿ ಹೋದಾಗ ಇನ್ನೂ ಒಂದು ಅಷ್ಟು ಚೆನ್ನಾಗಿ ಚೇಂಜಸ್ ಆಗಿದೆ ಅಂತ ನನಗಂತೂ ಅನ್ನಿಸ್ತು ಯಾವಾಗಲೂ ನೀವು ಇಶಾ ಫೌಂಡೇಶನಿಗೆ ಹೋಗ್ತೀರಾ ಅಂದರೆ ಈವ್ನಿಂಗ್ ಹೋಗೋದು ಭಾಳ ಒಳ್ಳೆಯದು ಯಾಕೆಂದರೆ ಅಲ್ಲಿ ಎಂಟು ಗಂಟೆ ಏಳುವರೆಗೇ ಅಲ್ಲಿ ಲೈಟಿಂಗ್ ಸ್ಟಾರ್ಟ್ ಆಗೋದು ನೀವು ಏಳು ಗಂಟೆ ಏಳು ಕಾಲು ಏಳುವರೆಗೆ ಅಷ್ಟೊತ್ತಿಗೆ ಅಲ್ಲಿದ್ದರೆ ಸಾಕು ಸಿಕ್ಕಾಪಟ್ಟೆ ಜನ ಇದ್ದರು ಒಂದೇನು ಅಂತ ಹೇಳಿದ್ರೆ ನಾವು ಹೋದಾಗ ಹೆಚ್ಚು ಕಮ್ಮಿ ವೀಕೆಂಡು ಮತ್ತು ಹಾಲಿಡೇಸ್ ಬೇರೆ ಇದೆ ಗೇಟ್ ಎಂಟ್ರಿ ಆಗಿದೆ ನೋಡಿ ಎಲ್ಲ ಲೈಂಗ್ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಹೇಳ್ಬಿಟ್ಟು ಇಲ್ಲೊಂದು ಹೋಟ್ಲಾಗಿದೆ ನಾನು ನಿಜವಾಗ್ಲೂ ಈ ಸತಿ ಶಾಕ್ ಅದೇ ಎಷ್ಟು ಒಳ್ಳೆ ಹೋಟ್ಲಾಗಿದೆ ಅಂತ ಆದರೆ ಬರಬೇಕಾದ್ರೆ ಅಷ್ಟೇ ಬೇಜಾರಾಯಿತು ಯಾಕೆ ಅಂತ ಕೊನೆ ನಾನು ಹೇಳ್ತೀನಿ ಹೋಟ್ಲುಗಳೆಲ್ಲ ತುಂಬ ಚೆನ್ನ ಚೆನ್ನಾಗಿರೋ ಹೋಟ್ಲುಗಳು ಒಳ್ಳೊಳ್ಳೆ ಹೋಟ್ಲುಗಳಾಗ್ಬಿಡಿದೆ ಎಲ್ಲ ಈಗ ರೋಡ್ಗಳ್ನ ನಂದು ಫಿಫ್ಟಿ ಪರ್ಸೆಂಟ್ ಅನ್ನೋ ರೀತಿಲಿ ಕಂಪ್ಲೀಟ್ ಮಾಡ್ತಾಯಿದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಇದೆ ಸ್ವಲ್ಪ ರೋಡಾದರೆ ತುಂಬ ಚೆನ್ನಾಗಿರುತ್ತೆ ರೋಡ್ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನಗಂತೂ ಭಾಳ ಇಷ್ಟ ಆಯಿತು ಈ ಸರ್ತಿ ಸ್ವಲ್ಪ ರೋಡ್ ಆಗಿದ್ದರಿಂದ ಹೋದ್ವಿ ಸುಮ್ಮ ತುಂಬ ತುಂಬ ಕತ್ಲಾಗ್ತಾ ಬಂದ್ಬಿಟ್ಟಿದ್ದು ಆಲ್ರೆಡಿ ಆರೂವರೆನೋ ಆಗ್ತಾ ಬಂದ್ಬಿಟ್ಟಿದ್ದು ತುಂಬ ಕತ್ಲಾದರೆ ಅಷ್ಟು ಚೆನ್ನಾಗಿ ಬ್ಲಾಕ್ ಕಾಣಲ್ಲ ಅಂತ ಅಂದ್ಕೊಂಡ್ವಿ ಆದರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಅಲ್ಲಿ ನೇಚರಿಗೆ ಹೋದ್ರೆ ಭಾಳ ಖುಷಿಯಾಗುತ್ತೆ ಯಾವುದೋ ಮಲೆನಾಡಿಗೆ ಹೋಗಿದ್ದೀವೇನೋ ಅಂತ ಅನ್ಸುತ್ತೆ ಒಂದು ಚೂರು ಮಳೆ ಇಲ್ಲ ಏನಿಲ್ಲ ನಮ್ಮ ಕಡೆ ಅಂತೂ ನಿಜವಾಗ್ಲೂ ಒಂದು ಸ್ವಲ್ಪನೂ ಮಳೆನೇ ಆಗಿಲ್ಲ ಆದ್ರೂ ತುಂಬಾ ಜನ ಇದ್ದರು ಕ್ಯೂ ನೋಡಿ ಎಷ್ಟೊಂದಿತ್ತು ಹೇಳ್ಬಿಟ್ಟು ಒಂದು ಸುಮಾರು ಜನ ಬಂದಿರ್ತಾರೆ ಎಷ್ಟು ಪಾರ್ಕಿಂಗ್ ಅಂತೂ ಅಲ್ಲಿ ಎಲ್ಲೋ ತೊಗೊಂಡೋಗಿ ನಿಲ್ಸಿದ್ರು ಅಂತೆ ನಂಜುಂಡೇಶ್ವರ್ ಇಲ್ಲಂತೂ ಎಲ್ಲೂ ಪಾರ್ಕಿಂಗ್ ಇಲ್ಲ ಅಂತ ಹೇಳಿದ್ರು ಪಾರ್ಕಿಂಗಿಂದ ಅಮೌಂಟ್ ಎಷ್ಟಾಗುತ್ತೋ ದೇವರಿಗೆ ಗೊತ್ತು ನಾನಂತೂ ಆ ಪಾರ್ಕಿಂಗ್ ಕಾರ್ ಹೋಗ್ತಾ ಇರೋದು ನೋಡಿ ನಂಜುಂಡೇಶ್ವರ್ ಹೇಳ್ತಾಯಿದ್ರು ಕೆ ಜಿ ಎಫ್ ಮೂವಿಲಿ ಕಾರ್ಗಳೆಲ್ಲ ಪಾಸ್ ಇರ್ತಾವೆ ನೋಡಿ ಹಂಗಿದಾವೆ ಹೇಳ್ಬಿಟ್ಟು ಅಷ್ಟೊಂದು ಜನ ಅಷ್ಟೊಂದು ಕಾರು ಅಪ್ಪ ಅಲ್ಲಂತೂ ಒಂದಷ್ಟೊತ್ತು ಟ್ರಾಫಿಕ್ ಜಾಮೇ ಆಗ್ಬಿಟ್ಟಿತ್ತು ನಾವು ಹೋದಾಗ ಅದು ಇನ್ನೇನು ಆ ಟೈಮಿಂಗೇ ಅಲ್ವಾ ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಜನ ಬರ್ತಾ ಇರ್ತಾರೆ ಅಲ್ಲಂತೂ ಯಪ್ಪ ನನಗಂತೂ ಒಂದು ಹತ್ತು ನಿಮಿಷ ಅಲ್ಲೊಂದು ಶಾಕೆ ಅಂತಲೇ ಅನಿಸ್ತು ಫುಲ್ಲು ಟ್ರಾಫಿಕ್ ಜಾಮ್ ಆಗೋಯ್ತು ನಾವು ಹೋಗೋ ಅಷ್ಟೊತ್ತಿಗೆ ಕೊನೆಗೆ ನಾವೇನು ಮಾಡ್ಬಿಟ್ವಿ ಸ್ವಲ್ಪ ಇಳಿದ್ಬಿಟ್ಟು ನಡ್ಕೊಂಡು ಬಂದ್ವಿ ಸರಿ ನೀವು ಕಾರ್ ಪಾರ್ಕಿಂಗ್ ಮಾಡಿ ಅಂಥೇಳ್ಬಿಟ್ಟು ಚಪ್ಲಿಗಳನ್ನೆಲ್ಲ ಅಲ್ಲೇ ಹಾಕ್ಬಿಟ್ವಿ ಅಲ್ಲಿ ಎಲ್ಲ ಸ್ಟ್ಯಾಂಡ್ ಹತ್ರ ಬಿಡಬೇಕಾಗಿತ್ತು ಅದರಿಂದ ಜನ ಬೇರೆ ಜಾಸ್ತಿ ಇದ್ರು ಅಂತ್ಹೇಳ್ಬಿಟ್ಟು ಮತ್ತೆ ಎಲ್ಲ ಕಾರಿಗೆ ಚಪ್ಲಿಗಳನ್ನ ಹಾಕಿ ನಡ್ಕೊಂಡು ಹೋದ್ವಿ ಅಮ್ಮಂದಲ್ಲಿ ಶಾಪಿಂಗು ಮತ್ತು ಭಾವನೆ ಮತ್ತು ಅಭಿನವ ಏನಾದರೂ ಸ್ವಲ್ಪ ನೀರುಗಿರು ಕುಡಿಬೇಕು ಅಂತ ಹೇಳಿದ್ರು ಅದಕ್ಕೆ ಅವರು ವಾಟರ್ ಬಾಟ್ಲ್ಗಳನ್ನೆಲ್ಲ ತರೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಆ ಕಡೆ ಹೋದರು ಅಮ್ಮನ ಶಾಪಿಂಗು ಅಲ್ಲಂತೂ ಸಿಕ್ಕಾಪಟ್ಟೆ ಜನ ನೋಡಿ ಕಾರ್ಗಳ ಮೂನೇ ಆಗ್ತಾಯಿಲ್ಲ ಸ ಅಂದರೆ ಆಲ್ರೆಡಿ ಕತ್ಲು ಬೇರೆ ಆಗ್ತಾ ಬಂದಿತ್ತಲ್ಲ ಫುಲ್ಲು ಇನ್ನೂ ಜನ ಜಾಸ್ತಿ ಆದರು ನಮ್ಮ ಅಮ್ಮ ಏನೇನೋ ತೊಗೊಳೋದಕ್ಕೆ ಅಂತ ನಿಂತಿದ್ರು ಅಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ಏನೂ ಬಿಡಲ್ಲ ಒಂದಷ್ಟು ಒತ್ಕೊಂಡು ಸುಮ್ಮನೆ ಇಟ್ಕೊಳೋದು ಆ ಗೊಂಬೆಗಳ್ದಂತೂ ಒಳ್ಳೆ ಚಿಕ್ಕ ಚಿಕ್ಕ ಮಕ್ಕಳು ಥರ ಸೆಲೆಕ್ಷನ್ ಮಾಡ್ತಾ ಇರ್ತಾರೆ ಅವಾಗವಾಗ ಹೋದಾಗ ಅವ್ರು ನೋಡ್ತಾ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಸೈಡಲ್ಲಿ ನಿಂತಿದ್ದೆ ಮತ್ತು ಭಾನ ಅಭಿನವ್ ಬರಲಿಲ್ಲ ಇನ್ನೊಂದು ಏನು ಅಂದರೆ ಅವ್ನು ಚಿಕ್ಕವನು ಅವಳಿಗೆ ಇದು ಪ್ಲೇಸ್ ಹೊಸ್ದು ಆಲ್ರೆಡಿ ಅಂದರೆ ಅವ್ಳು ಬಂದೇ ಇಲ್ಲ ಒಂದು ಸತ್ತಿನೂ ನಾನು ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ಇಲ್ಲ ಬರ್ತಾಯಿದ್ದೀವಿ ಯಾರೋ ಸಿಕ್ಕಿದ್ದಾರೆ ಮಾತಾಡ್ತಾ ಇದ್ದೀವಿ ಅಂದರು ಸರಿ ಮಾತಾಡ್ಕೊಂಡು ಬನ್ನಿ ಹೇಳ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡೇ ಇದ್ದೆ ಫುಲ್ಲು ಒಂದು ವ್ಯೂ ತೊಗೊಂಡೆ ಚೆನ್ನಾಗಿತ್ತು ಕತ್ಲಾದ್ಮೇಲೆ ಬ್ಲಾಗ್ ಬರಲ್ವೇನೋ ಅಂದ್ಕೊಂಡೆ ಆದರೂ ಚೆನ್ನಾಗಿ ಬರ್ತಾಯಿತ್ತು ಅಮ್ಮ ಮಗ ಇಬ್ರು ಬಂದರು ಅಲ್ಲೇ ನೀರು ಕುಡ್ಬಿಟ್ಟು ಬಂದ್ರಂತೆ ವಾಟ್ರ್ ಬಾಟ್ಲ್ಸು ತೊಗೊಳ್ಬೇಡಿ ಅಂತ ಹೇಳಿದ್ರಂತೆ ಅಲ್ಲಿ ಯಾರೋ ಒಬ್ಬರು ತುಂಬ ಗಲೀಜು ಮಾಡ್ತಾರೆ ಒಳಗಡೆ ಅಂತೂ ಅದಕ್ಕೆ ತೊಗೊಳ್ಬೇಡಿ ಅಂದ್ರಂತೆ ಅವ್ರು ಅಲ್ಲೇ ನೀರು ಕುಡಿಬಿಟ್ಟು ಹಾಗೆ ಬರ್ತಾ ಇದಾರೆ ನಿಮಗೆ ಯಾರಿಗಾದರೂ ಬೇಕಂದ್ರು ಇಲ್ಲ ನಮಗೆ ಯಾರಿಗೂ ಬೇಡ ಅಂತ ಹೇಳಿದ್ವಿ ಅಲ್ಲೂ ನೀರು ಕುಡಿಯೋದಕ್ಕೆ ವಾಟ್ರ್ ಬಾಟ್ಲ್ಸ್ ಎಲ್ಲ ಇಟ್ಟಿದ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಏನೋ ಸೆಲೆಕ್ಷನ್ ಮಾಡಿ ಇಟ್ಟಿದ್ರಂತೆ ಭಾವನೆ ಹೇಳಿದ್ರು ಹೋಗ್ಬೇಕಾದ್ರೆ ತೊಗೊಂಡು ಹೋಗೋಣ ಈಗ ಅಲ್ಲಿ ಒಳಗಡೆ ಇಟ್ಕೊಂಡು ಹೆಂಗೆ ಹೋಗ್ತೀರಾ ಹೇಳ್ಬಿಟ್ಟು ಪೇ ಮಾಡಿಬಿಟ್ಟು ಬಂದ್ವಿ ನಾವು ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ವೀಡಿಯೋ ಅಲ್ಲೇ ಇಲ್ಲ ಒಂದು ಸ್ವಲ್ಪ ಮಾಡಿದ್ವಿ ಅಷ್ಟೇ ನಾವು ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಆವಾಗ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು ಜನ ಎಲ್ಲ ಸೇರಿದ್ರು ಎಷ್ಟು ಜನ ಇದ್ದಾರೆ ನೋಡಿ ಆಲ್ರೆಡಿ ಅಲ್ಲೆಲ್ಲ ಹೋಟ್ಲುಗಳೆಲ್ಲ ಸ್ಟಾರ್ಟ್ ಆಗಿಬಿಡಿದೆ ತುಂಬ ಜನ ಬರೋದ್ರಿಂದ ಅಲ್ಲಿ ಊಟದ್ದೊಂದು ಪ್ರಾಬ್ಲಮ್ ಆಗುತ್ತೆ ಮತ್ತು ಲೇಟ್ ನೈಟ್ ಆಗುತ್ತೆ ಅವರು ಅವ್ರವ್ರ ಪ್ಲೇಸಿಗೆ ಹೋಗ್ಬೇಕಂದ್ರೆ ಅದರಿಂದ ಏನು ಮಾಡ್ತಾರೆ ಆದಷ್ಟು ಅಲ್ಲೇ ಊಟ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಅದರಿಂದ ನಾವಂತೂ ಹೋದಾಗಂತೂ ಸಿಕ್ಕಾಪಟ್ಟೆ ಜನ ಇದ್ದರು ನಾನು ಮತ್ತು ಅಭಿನವ್ ಮತ್ತು ನಮ್ಮಮ್ಮ ನನ್ನ ತಂಗಿ ನಂಜುಂಡೇಶ್ವರು ಒಂದು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ಒಂಚು ಪಿಕ್ ತೊಗೊಂಡೆ ನಾನಂತೂ ಅಲ್ಲಿಗೆ ಹೋದಾಗೆಲ್ಲ ಖುಷಿ ಖುಷಿ ಪಡ್ತೀನಿ ಅಲ್ಲಿ ಒಂದು ಚಮತ್ಕಾರ ಅಂತ ನನಗಂತೂ ಅನಿಸುತ್ತೆ ಮತ್ತೆ ಹೊಸ ಅಪ್ಡೇಟ್ಗಳಿದೆ ಹೊಸ ಥರ ಲೈಟಿಂಗ್ಸ್ ಮಾಡಿದ್ದಾರೆ ಅಂದರೆ ದೇವ್ರ ಮೇಲೆ ಅದೇ ಥರ ಲೈಟಿಂಗ್ಸ್ ಇದೆ ಏನೋ ದೇವ್ರ ಎದುರುಗಡೆ ಕೂಡ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅದೊಂದು ನನಗೆ ವಿಶೇಷ ಅಂತ ಅನ್ನಿಸ್ತು ಅಭಿನವ್ದು ಭಾವನೊಂದು ಫೋಟೋಸ್ ತೊಗೊಂಡಿದ್ದು ತೊಗೊಂಡಿದ್ದೆ ತೊಗೊಂಡಿದ್ದು ತೊಗೊಂಡಿದೆ ನಾವು ಹೋಗೋಷ್ಟೊತ್ತಿಗೆ ಇನ್ನೂ ಜನ ಜಾಸ್ತಿ ಸೇರ್ತಾಯಿದ್ರು ಸೇರಿದ್ರೆ ಸೇರಲಿ ನಾವು ಫೋಟೋಸ್ ತೊಗೋತೀವಿ ಅಂತ ಹೇಳ್ಬಿಟ್ಟು ಇವರು ಒಂದಷ್ಟು ಫೋಟೋಸ್ನ ತೊಗೊಂಡ್ರು ಅಲ್ಲಿ ಒಂದು ಅದ್ಭುತ ಅಂತ ಅನಿಸುತ್ತೆ ಜನ ನೋಡಿ ಹೆಂಗೆ ಸೇರ್ತಾರೆ ಅಲ್ಲಿ ಪೂಜೆ ಇಲ್ಲ ಏನಿಲ್ಲ ಆದರೂ ನೋಡಿ ಜನ ದೇವ್ರನ್ನ ನೋಡೋದಕ್ಕೆ ಎಷ್ಟು ಬರ್ತಾರೆ ಭಕ್ತಾದಿಗಳು ಪೂಜೆನೇ ಮಾಡಿಸಿ ದೇವ್ರನ್ನ ಹೊಲ್ಸ್ಕೋಬೇಕು ಅನ್ನೋದು ಏನಿಲ್ಲ ಅಂತ ನನಗಂತೂ ಅನಿಸುತ್ತೆ ತುಂಬ ಚೆನ್ನಾಗಿ ಒಂದು ಟೈಮನ್ನ ಸ್ಪೆಂಡ್ ಮಾಡ್ಬೋದು ಮತ್ತೆ ಏನಂತ ಹೇಳಿದ್ರೆ ದೇವ್ರಿಗೆ ನಿಜವಾಗ್ಲೂ ಜೀವ ಬಂದಿದೆಯೇನೋ ಅಂತ ಅನ್ಸ್ಬಿಡದೆ ಅಷ್ಟು ಚೆನ್ನಾಗಿರುತ್ತೆ ಅದೊಂದು ಭಾಳ ಖುಷಿ ಅನ್ಸುತ್ತೆ ಭಾವನೆ ಒಂದು ಸರ್ತಿನೂ ನೋಡೇ ಇರಲಿಲ್ಲ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅವ್ಳು ಹೋದ್ಮೇಲೆ ಆಗಿದ್ದಿದ್ದು ಅದಕ್ಕೆ ಅವಳು ನೋಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆವು ಲಾಸ್ಟ್ ಟೈಮ್ ಹೋಗಿ ನಾವು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಮೇಲೆ ಆಗಿರ್ಬೋದು ಮೇ ಬಿ ನಾವು ಹೋಗಕ್ಕೆ ಹೋಗಿ ಆದರೆ ತುಂಬಾ ಚೇಂಜಸ್ ಆಗಿದೆ ಒಂದು ತ್ರೀ ಇಯರ್ಸ್ ಆದಮೇಲೆ ಹೋಗಿದ್ದೀವಿ ಅನ್ನೋ ಅನಿಸ್ಬೇಕು ಅಷ್ಟೊಂದು ಚೇಂಜಸ್ ಆಗಿದೆ ಅಷ್ಟೊಂದು ಕಲರ್ಫುಲ್ಲಾಗಿ ಇನ್ನೂ ಚೇಂಜಸ್ನ ಮಾಡಿದ್ದಾರೆ ಜನ ಅಲ್ಲಿ ಲೈಟ್ ಆಫ್ ಆಗ್ತಿದಂಗೆ ಫುಲ್ಲು ಜನ ಇದಾಗ್ಬಿಡ್ತಾರೆ ಮತ್ತು ಅವರು ಸ್ವಾಮೀಜಿ ಒಂದು ಸ್ವಲ್ಪ ಮಾತಾಡ್ತಾರೆ ಅದು ವಾಯ್ಸ್ ಅವ್ರಿಗೂ ಅದು ಅಂದರೆ ಒರಿಜಿನಲ್ ವಾಯ್ಸ್ ಕೊಡ್ಬೇಕಾ ಕೊಡಬಾರ್ದ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ಅದಕ್ಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಅದು ಮೇ ಬಿ ಕೊಟ್ಟರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಬೇರೆಯವ್ರದ್ದು ಅವ್ರಿಗೆ ಇಷ್ಟ ಇಲ್ಲದೆ ಇಲ್ಲಾಂದರೆ ಅವರಿಗೆ ಗೊತ್ತಿಲ್ಲದೆ ನಾವು ಅವ್ರನ್ನ ಮಾತನ್ನೇ ಆಗಲಿ ಆಡನೇ ಆಗಲಿ ಹಾಕೋ ಆಗಲ್ಲ ಅದಕ್ಕೆ ಮ್ಯೂಟ್ ಮಾಡ್ತಾಯಿದ್ದೀನಿ ಲೈಟಿಂಗ್ಸ್ ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ನೋ ಟೈಮಿಂಗಲ್ಲಿ ನೋಡಿ ದೇವರು ನಿಶಬ್ದವಾಗಿ ಕೂತಿರೋ ರೀತಿ ಕಾಣ್ತದೆ ನಿಶ್ಶಬ್ದವಾಗಿ ಕೂತ್ಕೊಂಡು ಮೇಲಿಂದ ಕತೆ ಇದೆಯಲ್ಲ ಆ ಚಂದ್ರ ಚಿಕ್ಕದೊಂದು ಸ್ಪಾಟ್ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ಹಿಡಿದು ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ಎಷ್ಟು ನಿಶಬ್ದವಾಗಿ ಕೂತಿರ್ತಾರೆ ಅಂದರೆ ಅಷ್ಟು ನಿಶಬ್ದವಾಗಿ ಕೂತಿರ್ತಾರೆ ಸ್ಟಾರ್ಟ್ ಆದಾಗ ಸ್ವಲ್ಪ ಕಿರ್ಚಾಟ ಓ ಅಂತ ಅದು ಲೈಟಿಂಗ್ ಸ್ಟಾರ್ಟ್ ಆದಾಗ ಒಂದು ರೋಮಾಂಚನ ಅಂತ ಅನಿಸುತ್ತೆ ಆವಾಗ ಸ್ವಲ್ಪ ಕೂಗಾಟ ಆಮೇಲೆ ನೋಡಿ ಎಷ್ಟು ಜನ ಮೊಬೈಲ್ ಹಿಡ್ಕೊಂಡು ನಿಂತಿರ್ತಾರೆ ಅಂದರೆ ಕೆಲವರಂತೂ ಅದನ್ನು ವೀಡಿಯೋ ಮಾಡೋದಕ್ಕೆ ಸ್ಟ್ಯಾಂಡ್ಸು ಎಲ್ಲ ತೊಗೊಂಡು ಬಂದಲ್ಲಿ ಇಟ್ಕೊಂಡು ಕೂತಿರ್ತಾರೆ ಅಷ್ಟೊಂದು ಜನ ದೇವರು ನಿಜವಾಗ್ಲೂ ಎದ್ದು ಬರ್ತಾನೇನೋ ಅನ್ನೋ ರೀತಿಯೇ ಅವರು ಆ ಲೈಟಿಂಗ್ಸ್ನ ಅರೇಂಜ್ಮೆಂಟ್ ಮಾಡಿರ್ತಾರೆ ಆಮೇಲೆ ಈ ಸತಿ ಸ್ವಲ್ಪ ಟೈಮ್ ಲಿಮಿಟ್ಸ್ನ ಕೂಡ ಕಮ್ಮಿ ಮಾಡಿಬಿಟ್ಟಿದ್ದಾರೆ ದೇವ್ರ ಮೇಲೆ ಅಲ್ಲಿ ಟೈಮ್ ಲಿಮಿಟ್ಸ್ ಮಾಡ್ತಾ ಇದ್ರಲ್ಲ ಅಂದರೆ ಅದು ಲೈಟಿಂಗ್ಸ್ ಎಲ್ಲ ಬರ್ತಾಯಿತ್ತಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು ಎಲ್ಲ ಇದೆ ಸ್ವಲ್ಪ ಫಾಸ್ಟ್ ಮೂವ್ಮೆಂಟ್ಸ್ ಇದೆ ಅಂತ ಅನ್ನಿಸ್ತು ಯೋಗ ಅದು ಒಂದಷ್ಟು ಪೋಸ್ಚರ್ಸ್ ಇದ್ದರು ಅದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತ ನನಗೇನೋ ಅನ್ನಿಸ್ತು ಲಾಸ್ಟ್ ಟೈಮ್ ಇದಕ್ಕಿಂತ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ಮತ್ತು ಆಪೋಸಿಟ್ ಸೈಡಲ್ಲಿ ಸ್ವಲ್ಪ ಬೇರೆ ಥರ ಲೈಟಿಂಗ್ಸು ಎದುರುಗಡೆನೂ ಸ್ವಲ್ಪ ಲೈಟಿಂಗ್ಸ್ ಬಿಟ್ಟರು ಎಲ್ಲ ಮುಗಿದ್ಮೇಲೆ ನಮ್ಗೆ ಅದು ಶಾಕಿಂಗ್ ಅಂತ ಅನ್ನಿಸ್ತು ಒಂದೊಂದು ಸತಿನೂ ಒಂದೊಂದು ಸರಿ ಹೋದಾಗೆಲ್ಲ ಸ್ವಲ್ಪ ಚೇಂಜಸ್ ಅಂತ ಅನ್ನಿಸ್ತಾ ಇತ್ತು ಅದರಲ್ಲಿ ಇದೂ ಕೂಡ ಒಂದು ನೋಡಿ ಎಷ್ಟು ಥರ ಅದು ಲೈಟಿಂಗ್ಸ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಲೈಟಿಂಗ್ಸ್ ಮಾಡಿದಿರೋ ಇಂಜಿನಿಯರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಮತ್ತು ಅವರು ಇವರಿಗೂ ಇಶಾ ಫೌಂಡೇಶನ್ ಅವರಿಗೂ ಥ್ಯಾಂಕ್ಸ್ ಹೇಳಬೇಕು ಎಷ್ಟು ಒಂದು ಒಳ್ಳೆಯ ಒಂದು ಇದನ್ನ ಮಾಡಿಬಿಟ್ಟು ನಮಗೋಸ್ಕರ ಪ್ರೆಸೆಂಟ್ ಮಾಡಿದ್ದಾರೆ ಏನು ಖುಷಿ ಸಿಗುತ್ತೆ ಅಲ್ಲಿಗೆ ಹೋದಾಗ ಹೇಳಿದ್ರೆ ನೋಡಿ ದೇವ್ರದ್ದು ಎಲ್ಲ ಲೈಟಿಂಗ್ಸ್ ಆಫ್ ಆದಮೇಲೆ ಅಪೋಸಿಟ್ ಸೈಡಲ್ಲಿ ಕೂಡ ಲೈಟಿಂಗ್ಸ್ ಮಾಡಿದ್ರು ಅದು ಏನೋ ಅನ್ನೋ ಒಂಥರ ಕಲರ್ಫುಲ್ಲಾಗಿ ಮತ್ತು ಚೆನ್ನಾಗಿ ಮಾಡಿದರು ಅದ್ರ ಮೇಲೆ ಲೈಟ್ ಬೀಳೋ ಥರನೇ ಮಾಡಿದರು ಹೊಸದಿಲ್ಲೊಂದು ಏನು ಬಸವಣ್ಣನ ಕುಂಡ್ರಿಸಿದ್ದಾರೆ ನನಗಂತೂ ಭಾಳ ಇಷ್ಟ ಆಯಿತು ಬೇರೆ ನಾವು ದೇವಸ್ಥಾನಗಳೆಲ್ಲ ಹೋದಾಗ ಬಸವಣ್ಣನ ಕೊಂಬ ಸಂಧಿಯಿಂದನೇ ನಾವು ಈಶ್ವರನ ನೋಡಬೇಕು ಅದು ಪ್ರತೀತಿ ಎಲ್ಲಿ ಹೋದ್ರೂ ಅದೇ ಥರನೇ ಆದರೆ ಇಲ್ಲಿ ಅದನ್ನು ಇರಲಿಲ್ಲ ಆ್ಯಕ್ಚುಲಿ ಇವಾಗ ಅದನ್ನು ಮಾಡಿದ್ದಾರೆ ನನಗಂತೂ ಅದನ್ನು ನೋಡಿ ಒಂದು ಖುಷಿ ಆಯಿತು ಅದರಿಂದ ಆ ಸಂಧಿಯಿಂದ ನೋಡದೇ ಇದ್ರೂ ಡೈರೆಕ್ಟಾಗಿ ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಆದರೆ ಅದು ಇರಬೇಕಾಗಿತ್ತು ಅಂತಲೂ ಏನೋ ಅದನ್ನು ಮಾಡಿದ್ದಾರೆ ಅಲ್ಲಿ ಎದ್ದು ನೋಡಿದ್ರೆ ಸಖತ್ತು ಖುಷಿ ಅಂತ ಅನ್ನಿಸ್ತು ವಾಪಸ್ಸು ಹೋಗೋಕ್ಕೆ ಜನ ಎಷ್ಟು ಜನ ಎದ್ರಿದ್ರು ಅಂದರೆ ಅಲ್ಲಿ ನಾವು ಹೋಗಿ ಕುತ್ಕೊಂಡಾಗ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಇತ್ತು ನಾವು ವಾಪಸ್ಸು ನೋಡುವಷ್ಟೊತ್ತಿಗಂತೂ ಭಯಂಕರ ಜನ ಸೇರಿಬಿಟ್ಟಿದ್ರು ಎಷ್ಟೋ ಹಿಂದೆಗಡೆ ಎಷ್ಟೊಂದು ಜನ ಸೇರಿಬಿಟ್ಟಿದ್ರು ಗೊತ್ತಾ ಅಯ್ಯಪ್ಪ ಏನಾದರೂ ಇನ್ನೂ ಸ್ವಲ್ಪ ನಾವೇನಾದರೂ ರಜಾ ಆ ಥರದ್ದು ಏನಾದರೂ ಕಡಿಮೆ ಆದಮೇಲೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು ಆದರೆ ಅಲ್ಲಿ ಹೇಳಿದ್ರು ಯಾರೋ ಒಬ್ಬರು ಯಾವ ಟೈಮಲ್ಲಿ ಬಂದ್ರು ಇಷ್ಟೇ ಜನ ಇರ್ತಾರೆ ಅಂತ ವೀಕೆಂಡ್ ಎಂಟು ಬಂದ್ರಂತೂ ಇದಿದು ಜಾಸ್ತಿ ಅಂತ ಅವ್ರು ಆಲ್ರೆಡಿ ಹೇಳ್ಬಿಟ್ರು ನಮಗೆ ಅದು ನಮಗೂ ಒಂದು ಎರಡು ಮೂರು ಸತಿ ಹೋಗಿದ್ದರಿಂದ ನಮ್ಗೂ ಒಂದು ಐಡಿಯಾ ಇತ್ತು ಸುಮಾರು ಜನ ಇದ್ರಪ್ಪ ಅದೇನೋ ಲೈಟಿಂಗ್ಸ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಆಪೋಸಿಟ್ ಸೈಡಲ್ಲಿ ಮಾಡಿದ್ದು ನಂಗೊಂದು ವಿಶೇಷ ಅಂತ ಅನ್ನಿಸ್ತು ಬೇಜಾನ್ ಚೇಂಜ್ ಓವರ್ಸಿದೆ ಒಂದು ಹೋಟೆಲು ಇನ್ನೊಂದು ಲೈಟಿಂಗ್ಸ್ ಚೇಂಜ್ ಆಗಿದೆ ಇನ್ನೊಂದು ಈಶ್ವರನ ಮುಂದೆ ಒಂದು ನಂದಿ ಕುಂಡ್ರಿಸಿದ್ದಾರೆ ಮತ್ತೆ ಒಂದು ಇಷ್ಟು ದೊಡ್ಡದೊಂದು ತ್ರಿಶೂಲ ಮಾಡಿಸಿ ದೇವ್ರ ಮುಂದೆ ಇಟ್ಟಿದ್ದಾರೆ ಅದೆಲ್ಲದನ್ನು ಹೊಸ ಥರ ಇದೆ ಅಂತ ಅನ್ನಿಸ್ತಿತ್ತು ಅಲ್ಲಿಂದ ಸೀದಾ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ ಅದು ಮುಗೀತಿದಂಗೆ ಅಲ್ಲಿಂದ ಜನ ಎಲ್ಲ ಇದು ಹೊರಟೋಗ್ತಾರೆ ನಾವು ಅಲ್ಲಿಂದ ಸೀದಾ ಬಂದ್ವಿ ಹೋಗ್ಬೇಕಾದ್ರೆ ಎಂಟ್ರೆನ್ಸಲ್ಲೇ ನಾನು ನಿಮ್ಗೊಂದು ಹೋಟ್ಲು ತೋರಿಸಿದ್ದೆ ಅಲ್ಲೇ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾವೆಲ್ಲ ಅಲ್ಲಿಂದ ಬಂದ್ವಿ ಬಂದರೆ ಇಲ್ಲಿ ನಿಂತ್ಕೊಂಡು ತಿನ್ನೋದಕ್ಕೂ ಜಾಗ ಇಲ್ಲ ಆಲ್ರೆಡಿ ಆ ಹೋಟ್ಲು ಸ್ಟಾರ್ಟಾಗಿ ಎರಡು ಮೂರು ತಿಂಗಳು ಅಂತೆ ಎಷ್ಟು ಜನ ಬರ್ತಾರೆ ಹೇಗೆ ಊಟದ ವ್ಯವಸ್ಥೆ ಆ ಥರದ್ದೆಲ್ಲ ಏನೂ ಪ್ಲ್ಯಾನ್ಸ್ ಇಲ್ಲದೆ ಸುಮ್ಮನೆ ಅಲ್ಲಿ ಒಂಥರ ಹೋದಾಗ ಬೇಜಾರಾಯಿತು ಪೀಸ್ ಆಫ್ ಮೈಂಡ್ ಇರಲಿಲ್ಲ ಕುತ್ಕೊಂಡು ತಿನ್ನೋ ಅಷ್ಟು ಜಾಗ ಇರಲಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಇದು ಮಾತ್ರ ಭಾಳ ಚೆನ್ನಾಗಿತ್ತು ನೀರು ಬೀಳೋ ಶಬ್ದ ಅದೆಲ್ಲ ನಾನಂತೂ ಸುಮಾರು ತಲ್ಲೇ ಕೂತಿದ್ದೆ ಆ ಜನ ಅಲ್ಲಿ ನಿಂದ್ಕೊಂಡು ತಿನ್ನೋದಕ್ಕೂ ಜಾಗ ಇಲ್ಲ ಅಂತ ಆದಾಗ ಏನು ಮಾಡ್ತಿದ್ರು ಒಬ್ಬೊಬ್ಬರೇ ಬಂದುಬಿಟ್ಟು ಅಲ್ಲಿ ಊಟ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಅವ್ರು ಬರೋವರೆಗೂ ನಾವೊಂದು ಟ್ವೆಂಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ನಾವು ಆರಾಮಾಗಿ ಅಲ್ಲೇ ಕೂತಿದ್ವಿ ಫೋಟೋ ಅಂತೂ ಅಭಿನವ ಭಾವನ ಅಂತೂ ಎಷ್ಟೊಂದು ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟೊಂದು ಫೋಟೋ ತೆಗೆಸ್ಕೊಂಡಿದ್ದಾರೆ ಆವಾಗ ನೋಡಿ ಜನ ಸ್ಟಾರ್ಟ್ ಆಗಿದ್ದಾರೆ ಒಂದು ಇಬ್ಬರು ಮೂರು ಜನ ಬಂದು ಕೂತ್ಕೊಂಡು ಆವಾಗ ತಾನೇ ಊಟ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ನಾವು ಒಂದೆರಡು ಫೋಟೋ ತೊಗೊಂಡು ನಾನಂತೂ ಸುಮಾರು ತಲ್ಲೇ ಕೂತಿದ್ದೆ ಹೊಸ ಹೊಸ ಅಪ್ಡೇಟ್ಸ್ ಏನೇನಿದೆ ಅದನ್ನೆಲ್ಲನೂ ಮೆನ್ಷನ್ ಮಾಡಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಭಾವನೆ ಹೇಳ್ತಾ ಇದಾರೆ ಅಲ್ಲಿ ಹೋಟ್ಲಿಗೆ ಬಂದಾಗ ಅಲ್ಲಿ ನಿಂತ್ಕೊಂಡು ತಿನ್ನೋ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಎಲ್ಲಿ ಬೇಕಿದ್ರು ಕುತ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಹಾಕು ಅಂತ ಹೇಳ್ಬಿಟ್ಟು ನನಗಂತೂ ಅಲ್ಲಿ ನಿಂತ್ಕೊಂಡು ತಿಂದಿದ್ದು ಭಾಳ ಹಿಂಸೆ ಅನ್ನಿಸ್ತು ನಿಂತ್ಕೊಂಡು ತಿನ್ನೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಜನ ಇದ್ದರು ಈ ವ್ಲಾಗ್ ಕೂಡ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನ್ಯೂ ಅಪ್ಡೇಟ್ಸ್ ಏನೇನಿದೆ ಅದನ್ನ ಎಲ್ಲನೂ ನಾನು ಇದ್ರಲ್ಲಿ ಮೆನ್ಷನ್ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ನಾನೇನಾದರೂ ಬಿಟ್ಟಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್